ಹಸನ್ ನಯೀಮ್ ಸುರ್ಕೋಡ್ರವರು ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ 30/12/1949 ಜನಿಸಿದರು. ಎಂಎ ಅರ್ಥಶಾಸ್ತ್ರವನ್ನು ಓದಿಕೊಂಡ ಸುರ್ಕೋಡ್ರವರು ಕರ್ನಾಟಕದ ಅನುವಾದ ಸಾಹಿತ್ಯಕ್ಕೆ ಬಹಳ ಮೌಲ್ಯಯುತ ಅರ್ಥಪೂರ್ಣ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರ ಜಾತಿ ಪದ್ಧತಿ ಇಂಗ್ಲಿಷ್ನ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾರ ವೈಚಾರಿಕ ಲೇಖನಗಳ ಕೃತಿಯನ್ನು ಪ್ರಕಟಿಸಿದ್ದಾರೆ. ಅದಕ್ಕೆ 1987 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನವೂ ಕೂಡ ಬಂದಿದೆ. ಹಿಂದೂ ಧರ್ಮ ಮತ್ತು ಹಿಂದೂ ಮುಸಲ್ಮಾನ್ ಸಮಸ್ಯೆ ಎನ್ನುವ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾರ ಹಿಂದಿ ಕೃತಿಯನ್ನು ಹಿಂದಿಯಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಹಾಗೆಯೇ ಹಿಂದಿಯಲ್ಲಿ ಓಂಕಾರ್ ಶರದ್ ಬರೆದಿರುವ ಲೋಹಿಯಾರ ಜೀವನ ಚರಿತ್ರೆಯನ್ನು ಕೂಡ ಕನ್ನಡಕ್ಕೆ ತಂದಿದ್ದಾರೆ. ಸಾಹಿರ್ ಲೂಧಿಯಾನ್ವಿ ಜೀವನ ಮತ್ತು ಕಾವ್ಯದ ಕುರಿತಾಗಿ ಪ್ರೇಮಲೋಕದ ಮಾಯಾವಿ ಎನ್ನುವ ಕೃತಿಯನ್ನು ಬರೆದಿದ್ದಾರೆ. ಇವರ ಬಹಳ ಅರ್ಥಪೂರ್ಣವಾದಂಥ ಮತ್ತು ತುಂಬ ಮೌಲಿಕವಾದಂಥ ಅನುವಾದದ ಕೃತಿ ರಸೀದಿ ತಿಕೀಟು, ಹಿಂದಿಯ ಮೂಲ ಹಿಂದಿಯಲ್ಲಿ ಬಂದಂಥ ಅಮೃತ ಪ್ರೀತಮರ ಜೀವನ ಆತ್ಮಕಥೆಯನ್ನು ಕನ್ನಡಕ್ಕೆ ಹಸನ್ ನಯೀಮ್ ಸುರ್ಕೋಟ್ ಅವರು ತಂದಿದ್ದಾರೆ. ಈ ಕೃತಿಗೆ 2008 ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನವೂ ಕೂಡ ಬಂದಿದೆ. ಅಯೋಧ್ಯೆ ವಿನಾಶಕಾರಿ ವೋಟ್ ಬ್ಯಾಂಕ್ ರಾಜಕೀಯ ಕೃತಿಯನ್ನು ಹಿಂದಿಯಿಂದ ಮಧು ಲಿಮೆಯ ಅವರ ಕೃತಿಯನ್ನು ಕನ್ನಡಕ್ಕೆ ತಂದಿದ್ದಾರೆ. ಸದ್ಯಕ್ಕಿದು ಹುಚ್ಚರಸಂತಿ ಎನ್ನುವ ಮೂಲ ಉರ್ದು ಕೃತಿಯಾದ ಸಾದತ್ ಹಸನ್ ಮಂಟೋನ ಕಥೆಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಇಂಗ್ಲಿಷ್ನ ಅಸ್ಗರ್ ಅಲಿ ಇಂಜಿನಿಯರರ ಸದ್ಯ ಇಸ್ಲಾಂ ಹುಟ್ಟು ಮತ್ತು ವಿಕಾಸ ಕೃತಿಯನ್ನು ಕನ್ನಡಕ್ಕೆ ತಂದಿದ್ದಾರೆ. ಹಾಗೆಯೇ ಕೋಮು ಗಲಭೆಗಳು ಮತ್ತು ಭಾರತದ ಪೊಲೀಸರು ಎನ್ನುವಂಥ ಕೃತಿಯನ್ನು ಕನ್ನಡಕ್ಕೆ ತಂದಿದ್ದಾರೆ. ಕಿಶನ್ ಪಟ್ನಾಯಕರ ಪ್ರತಿ ಚಿಂತನೆಯನ್ನು ಕನ್ನಡಕ್ಕೆ ತಂದಿದ್ದಾರೆ. ಹಾಗೆ ಇತ್ತೀಚೆಗೆ ಬಿಡುಗಡೆಯಾದ ಕರ್ಪೂರಿ ಠಾಕೂರ್ ಮತ್ತು ಸಮಾಜವಾದ ಎನ್ನುವಂಥ ಕೃತಿಯಿಂದ ಈಗ ಸುರ್ಕೋಡ್ರವರು ನಮ್ಮ ಮುಂದಿದ್ದಾರೆ. ಹಸನ್ ನಯೀಮ್ ಸುರ್ಕೋಡ್ ಸರ್, ನಿಮಗೆ ದೂರದರ್ಶನಕ್ಕೆ ತುಂಬ ತುಂಬ ಪ್ರೀತಿಯ ಸ್ವಾಗತ. ನಮಸ್ಕಾರ. ಪ್ರಗತಿಪರ ಆಲೋಚನೆಯ ಮನಸ್ಸು ರೂಪುಗೊಳ್ಳಲು ನಿಮ್ಮ ಬಾಲ್ಯ ಹೇಗೆ ಪ್ರೇರಣೆಯಾಯಿತು? ನಿಮ್ಮಲ್ಲೊಬ್ಬ ಸಮರ್ಥ ಅನುವಾದಕ ಹುಟ್ಟಲಿಕ್ಕೆ ಬಾಲ್ಯದ ಸಾಮಾಜಿಕ ಪರಿಸರ ಮತ್ತು ನಿಮ್ಮನ್ನು ಅನುವಾದಕನನ್ನಾಗಿ ರೂಪಿಸಿದಂಥ ಪರಿಸರ ಹೇಗಿತ್ತು? ನಾನು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ. ರಾಮದುರ್ಗ ಅತ್ತ ಹಳ್ಳಿನೂ ಅಲ್ಲ, ಇತ್ತ ಪಟ್ಟಣನೂ ಅಲ್ಲ ಅನ್ನುವಂಥ ಒಂದು ಊರಾಗಿತ್ತು. ರಾಮದುರ್ಗ ಹಿಂದೊಮ್ಮೆ ಸಂಸ್ಥಾನ ಆಗಿತ್ತು. ಭಾವೆ ಮಂಥನದವರು ರಾಮದುರ್ಗವನ್ನು ಆಡಿದರು. ಈ ಭಾವೆ ಮಂಥನದವರು ನರಗುಂದ ಬಾಬಾ ಸಾಹೇಬನ ಸೋದರ ಸಂಬಂಧಿಗಳು. ಈ ಸಂಸ್ಥಾನಿಕರ ಆಡಳಿತ ಭಾಷೆ ಮರಾಠಿಯಾಗಿತ್ತು. ಇವರು ದುರಾಡಳಿತಕ್ಕೆ ಜನ ಕಂಗೆಟ್ಟು ರಾಮದುರ್ಗ ಸಂಸ್ಥಾನ ವಿಮೋಚನಾ ಹೋರಾಟ ಆರಂಭಿಸಿದರು. ಕೊನೆಗೆ ಸಂಸ್ಥಾನಿಕರು ಹೊರಟು ಹೋದರು. ಕ್ರಮೇಣ ಮರಾಠಿ ಮಾಧ್ಯಮದ ಶಿಕ್ಷಣಕ್ಕೆ ಒಲವು ಕಡಿಮೆ ಆಗ್ತಾ ಬಂತು. ಕಡೆಗೆ ಮರಾಠಿ ಪ್ರಾಥಮಿಕ ಶಾಲೆ ತಂತಾನೇ ಮುಚ್ಚೋಯ್ತು, ಸರ್ಕಾರ ಮುಚ್ಚಲಿಲ್ಲ. ಅಂದರೆ ಮರಾಠಿ ಭಾಷಿಕರು ಯಾವಾಗ ಸಂಸ್ಥಾನ ಭಾರತ ಒಕ್ಕೂಟದಲ್ಲಿ ವಿಲೀನಗೊಳ್ತು, ಇಲ್ಲಿ ತಮ್ಮ ಮಕ್ಕಳಿಗೆ ಮರಾಠಿ ಮಾಧ್ಯಮದ
ಶಿಕ್ಷಣ ಕೊಡಿಸೋದರಿಂದ ಪ್ರಯೋಜನ ಇಲ್ಲ ಅನ್ನುವ ತೀರ್ಮಾನ ಕೈಗೊಂಡಿರಬೇಕು. ಬಹಳ ವಿಚಿತ್ರ ಅಂದರೆ ಕನ್ನಡ ಪ್ರಾಥಮಿಕ ಶಾಲೆಯ ಜೊತೆಗೆ ಉರ್ದು ಪ್ರಾಥಮಿಕ ಶಾಲೆ ಮುಂದುವರಿಯಿತು. ಮುಸಲ್ಮಾನರು ಅದು ಯಾಕೋ ಏನೋ ತಮ್ಮ ಮಕ್ಕಳಿಗೆ ಉರ್ದು ಮಾಧ್ಯಮದಲ್ಲಿ ಶಿಕ್ಷಣ ಕೊಡಿಸುವ ಬಗ್ಗೆ ಹೆಚ್ಚು ಆಸಕ್ತಿ ತಳೆದಿದ್ದರು ಕಾಣಿಸ್ತು. ನಾನು ಒಂದನೇ ಎತ್ತೆ ಎರಡನೇ ಎತ್ತೆ ಓದಿದ್ದು ಗುಡಿ ಒಂದು ಗುಡಿಯಲ್ಲಿ. ನನ್ನ ಮನೆಯೊಳಗೆ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ನಮ್ಮ ತಾಯಿ ಕನ್ನಡದಲ್ಲೇ ಮಾತಾಡೋ, ನಮ್ಮ ತಂದೆ ಉರ್ದು ಒಳಗನ್ನ ಮಾತಾಡೋ. ಇನ್ನು ಬಹಳ ವಿಚಿತ್ರ ಅಂದ್ರೆ ಆಗಬಾರದು ಒಂದು ಘಟನೆ ಆಗಿಬಿಡ್ತು. ನಮ್ಮ ಅಕ್ಕ ಬಹಳ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಕೊಟ್ರು, ವಿಧವೆ ಆದ್ಲು, ಬಂದು ನಮ್ಮನೆ ಸೇರಿಕೊಂಡ್ಲು. ಎಳೆ ವಯಸ್ಸಿನಲ್ಲಿ ವೈಧವ್ಯ ಅನುಭವಿಸಿದಂಥ ನನ್ನ ಅಕ್ಕನಿಗೆ ಮತ್ತೆ ಬದುಕು ಕಟ್ಟಿಕೊಡಬೇಕು ಅಂತಿಟ್ಕೊಂಡು ಬಂಧು ಬಳಗದವರೆಲ್ಲ ನಮ್ಮ ಅಕ್ಕನ ಮನವೊಲಿಸಿದ್ರು. ಆಕೆ ಮರುಮದುವೆ ಆಯಿತು. ದುರ್ದೈವ ಅಂದ್ರೆ ಆಕೆ ದುರ್ದೈವ. ಆ ಗಂಡ ಕೂಡ ಒಬ್ಬ ಅಲೆಮಾರಿ ಇದ್ದಂಗಿದ್ದ. ಒಂದು ವಾರ ಮನೆಯೊಳಗಿದ್ದರೆ ಒಂದು ತಿಂಗಳು ಊರು ಊರು ಅಲ್ಲಿ ಅಲ್ಲದಾಡ್ತಾ ಇತ್ತು. ಹಿಂಗೆ ಒಮ್ಮೆ ಮಳೆ ಬಿಟ್ಟು ಹೋದವನು ಸತ್ತ ಸುದ್ದಿನೇ ಬಂದುಬಿಡ್ತು. ಆಗ ನಮ್ಮ ತಾಯಿ ಇದ್ದ ಒಬ್ಬ ಮಗಳಿಗೆ ಒಂದು ಒಳ್ಳೆಯ ಸಂಬಂಧ ಮಾಡಲಿಕ್ಕಾಗಲಿಲ್ಲ ಅಂತಿಟ್ಕೊಂಡು ನಮ್ಮ ಅಪ್ಪನ ಜೊತೆಗೆ ಜಗಳಾಡಿ ಮಾತು ಬಿಟ್ಟವಳು ಸಾಯುವವರೆಗೆ ನಮ್ಮಪ್ಪ ಒಬ್ಬ ಮಾತಾಡಲೇ ಇಲ್ಲ. ನಮ್ಮ ತಾಯಿ ನಮ್ಮ ತಂದೆಗೆ ಏನಾದರೂ ಹೇಳಬೇಕಿದ್ರೆ ಅದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ಲು, ಅದನ್ನು ನಾನು ನಮ್ಮ ಅಪ್ಪನಿಗೆ ಉರ್ದುದಲ್ಲಿ ಹೇಳಬೇಕಿತ್ತು. ನಮ್ಮಪ್ಪ ನಮ್ಮ ಹೋಗಿ ಏನೋ ಹೇಳಬೇಕಿದ್ರೆ ಅದು ನನಗೆ ಹೇಳ್ತಾ ಇದ್ರು ಉರ್ದುದಲ್ಲಿ, ನಾನು ಅದನ್ನು ನಮ್ಮ ತಾಯಿಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೆ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಇಂಥದ್ದೊಂದು ಸಂದರ್ಭ ನನ್ನ ಜೀವನದೊಳಗೆ ಬಂತು. ಇನ್ನು ನನ್ನ ಪ್ರಮುಖ ಆಸಕ್ತಿಗಳಂದ್ರೆ ಸಾಹಿತ್ಯ, ರಾಜಕೀಯ ಹಾಗೂ ಸಿನಿಮಾ. ಭಾಳ ವಿಚಿತ್ರ ಅನ್ನಿಸ್ಬೋದು ನಿಮ್ಗೆ, ರಾಜಕೀಯ ಅಂದ ಕೂಡಲೇ ಇವತ್ತು ರಾಜಕೀಯ ಶಬ್ದ ಕಿವಿ ಮೇಲೆ ಬಿದ್ದರೆ ಸಾಕು ಹೇಸಿಗೆ ತುಳಿದ ಅನುಭವ ಆಗ್ತಿತ್ತು. ಆದರೆ ನಾವು ಚಿಕ್ಕವರಿದ್ದಾಗ ಆಗ ರಾಜಕಾರಣಿಗಳ ಬಗ್ಗೆ ಸಾಕಷ್ಟು ಗೌರವ ಇತ್ತು. ನಾನು ಪ್ರತಿನಿತ್ಯ, ಆವಾಗ ಈ ಟಿ ವಿ ವಗೈರೆ ಇದ್ದಿದ್ದಿಲ್ಲ, ಪ್ರತಿನಿತ್ಯ ನಾನು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ನಮ್ಮ ಶಾಸನ ಸಭೆಗಳ ಕಲಾಪಗಳನ್ನು ವರದಿ ಮಾಡ್ತಾ ಇದ್ರು. ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ತಾ ಇದ್ದೆ. ವಿಧಾನಸಭೆಯೊಳಗೆ ಶಾಂತವೇರಿ ಗೋಪಾಲಗೌಡರು ಅರ್ಚಾಡಿಕೊಳ್ಳೋದು ಅವರ ಕೋಪ ಕಂಡು ನನ್ನ ಕೆಲವು ಗೆಳೆಯರು ಇವನೊಬ್ಬ ಹುಚ್ಚ, ಇಂಥವರೆಲ್ಲ ವಿಧಾನಸಭೆ ಸೇರಿದರು ಅಂದಾಗ ನನಗೆ ಯಾಕೋ ಭಾಳ ನೋವಾಗ್ತಾ ಇತ್ತು. ಗೋಪಾಲಗೌಡರ ಸಿಟ್ಟು ಬಲು ಸಾತ್ವಿಕವಾದದ್ದು. ಈ ಮನುಷ್ಯನ ಹಿನ್ನೆಲೆ ತಿಳ್ಕೋಬೇಕು ಅಂತ ಹೊಂಟವನ್ನು ನಾನು ಲೋಹಿಯಾ ಅನ್ನುವ ವಿಚಾರಗಳಿಗೆ ತಲುಪಿದೆ. ಲೋಹಿಯಾರ ಕುರಿತು ತಿಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ನಿಮ್ಮ ವಿದ್ಯಾರ್ಥಿ ಜೀವನ ಮತ್ತು ಗೆಳೆಯರ ಒಡನಾಟ ಮತ್ತು ಸಂಘಟನೆ ಇವು ಹೇಗೆ ನಿಮ್ಮ ಲೋಹಿಯಾರ ವಿಚಾರಧಾರೆಯನ್ನು ನಿಮ್ಮ ಅದೇ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಈ ರೀತಿ ನಾನು ಲೋಹಿಯಾರನ್ನು ಓದ್ಕೋಬೇಕಾಯಿತು, ಲೋಹಿಯಾರ ಚಿಂತನೆಗಳನ್ನು ಅಭ್ಯಾಸ ಮಾಡಬೇಕಾಯಿತು. ಆಮೇಲೆ ಲೋಹಿಯಾರ ಸಮಾಜವಾದ ಹೇಗೆ ರೂಪಿಸಿದ್ರು, ಅವರ ಸಮಾಜವಾದ ಮಾರ್ಕ್ಸ್ವಾದಕ್ಕಿಂತ ಹೇಗೆ ಭಿನ್ನವಾಗಿತ್ತು, ಆಮೇಲೆ ಸಮಾಜವಾದದ ಇತಿಹಾಸ ಮಾತ್ರ ಬಹಳ ನೋವಿತ್ತು. ನಾನು ಗೆಳೆಯರಿಗೆ ಹೇಳ್ತಾ ಇರ್ತೇನೆ, ದಯವಿಟ್ಟು ನೀವು ಭಾರತೀಯ ಸಮಾಜವಾದದ ಇತಿಹಾಸವನ್ನು ಓದಲಿಕ್ಕೆ ಹೋಗ್ಬೇಡ್ರಿ. ಕಾರಣ ಅಲ್ಲಿ ಬರೀ ಪರಸ್ಪರ ತಿಕ್ಕಾಟ,
ಪಕ್ಷ ಒಡ್ಕೊಂತ ಹೋಗೋದು. ಎಷ್ಟು ವಿಘಟನೆ ಆಗ್ತಾ ಹೋಗ್ತದೆ ಅಂತಂದರೆ, ಈ ವ್ಯಕ್ತಿ ಸ್ವಾತಂತ್ರ್ಯದ ನೆಪದೊಳಗೆ ತಲೆಗೊಬ್ಬ ನಾಯಕನಾಗಿ ಸಮಾಜವಾದಿ ಚಳುವಳಿ ದಿಕ್ಕುಗೆಟ್ಟು ಹೋಯಿತು, ಒಲವುಗೆಟ್ಟು ಹೋಯಿತು. ಇದು ನನ್ನ ರಾಜಕೀಯ ಆಸಕ್ತಿ. ಇನ್ನು ಭಾಳ ವಿಚಿತ್ರ ಅಂದರೆ, ನಾ ಸಿನಿಮಾ ಭಾಳ ನೋಡ್ತಾ ಇದ್ದೆ ಅವಾಗ, ಅದರಲ್ಲೂ ಭಾಳ ಗುಣಮಟ್ಟದ ಸಿನಿಮಾ ಬರ್ತಿದ್ದು. ಬಿಮಲ್ ರಾಯ್, ಮೆಹಬೂಬ್ ಖಾನ್ ಅವರ ಸಿನಿಮಾಗಳು ಭಾಳ ಒಳ್ಳೆ ಬರ್ತಿದ್ದು. ಇನ್ನು ನಮ್ಮ ಕನ್ನಡಿಗರೇ ಆದಂಥ ಗುರುದತ್ತರು ನಿರ್ಮಿಸಿದಂಥ ಒಂದು ಸಿನಿಮಾ ಪ್ಯಾಸ ಅಂತ, ಅದು ನನಗೆ ಬಹಳ ಹಿಡಿಸಿತ್ತು. ನಾನು ಬಾಲ್ಯದಲ್ಲಿ ಕೇಳ್ತಾ ಇದ್ದಂಥ ಒಂದು ಸಿನಿಮಾ ಹಾಡ, ತೂ ಹಿಂದೂ ಬನೇಗ ನ ಮುಸಲ್ಮಾನ ಬನೇಗ. ಇದು ಎಷ್ಟು ಜನಪ್ರಿಯ ಆಗಿತ್ತು ಅಂತಂದ್ರೆ ನನ್ನನ್ನು ಬಹಳ ಆಕರ್ಷಿಸಿತ್ತು. ಅದರ ಬಗ್ಗೆ ನನಗೆ ಬಹಳ, ನನ್ನ ಗೆಳೆಯರ ಮುಂದೆಲ್ಲ ನಾನು ಇದು ಪದೇ ಪದೇ ಹಾಡ್ತಾ ಇದ್ದೆ. ಮುಂದೆ ಈ ಹಾಡ ಬರೆದಂಥ ವ್ಯಕ್ತಿ ಸಿನಿಮಾಕ್ಕಾಗಿನೇ ಹಾಡ ಬರೆದಿರ್ಲಿಕ್ಕೆ ಸಾಧ್ಯ ಇಲ್ಲ, ಇವನೊಬ್ಬ ಒಳ್ಳೆಯ ಕವಿನೇ ಇರಬಹುದೇನೋ ಅಂತ ನಾನು ಆ ಕವಿಯ ಹುಡುಕಾಟಕ್ಕೆ ತೊಡಗಿದೆ. ಅವನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ಕೊನೆಗೆ ನನಗೆ ಗೊತ್ತಾದದ್ದೇನು ಅಂತಂದ್ರೆ, ಇವನು ಸಾಮಾನ್ಯ ಕವಿಯಾಗಿರದೇ ಉರ್ದು ಸಾಹಿತ್ಯ ಚರಿತ್ರೆಯೊಳಗೇನೆ ಒಂದು ಬಹಳ ಮಹತ್ವದ ಘಟ್ಟ ಅಂತಂದ್ರೆ ಪ್ರಗತಿಶೀಲ ಸಾಹಿತ್ಯ ಚಳವಳಿ ಅಂತ. ಆ ಪ್ರಗತಿಶೀಲ ಸಾಹಿತ್ಯ ಚಳವಳಿಯ ಮುಂಚೂಣಿಯ ನಾಯಕನಾಗಿದ್ದಂಥವರು ಸಾಹಿರ್ ಲುಧಿಯಾನ್ವಿ ಅವರು. ನಮ್ಮ ದೇಶ ಒಡೆದದ್ದು 1947 August 14 ರಾತ್ರಿ ಮಧ್ಯರಾತ್ರಿಯಲ್ಲ, ಅದಕ್ಕಿಂತ ಮೊದಲೇ ಎಷ್ಟೋ ಮೊದಲೇ ಮಾನಸಿಕವಾಗಿ ಈ ದೇಶ ಒಡೆದು ಹೋಗಿತ್ತು. ನಿಮ್ಮನ್ನ ಅನುವಾದ ಸಾಹಿತ್ಯಕ್ಕೆ ಪ್ರವೇಶಿಕವಾಗಿ ಬರಮಾಡಿಕೊಂಡಂತ ಕೃತಿ ಜಾತಿ ಪದ್ಧತಿ. ಲೋಹಿಯಾರ ಜಾತಿ ಪದ್ಧತಿ ಕೃತಿ ಮೂಲಕ ತಾವು ಅನುವಾದಕರಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಬಂದ್ರಿ. ಹಾಗಾದ್ರೆ ಹೇಳಿ, ಜಾತಿ ಪದ್ಧತಿ ಅನ್ನುವಂತ ಕೃತಿಯ ಅಗತ್ಯ ಮತ್ತು ನೀವು ಅದನ್ನ ಅನುವಾದಿಸಲೇಬೇಕಾದಂತ ಮನಸ್ಥಿತಿ ಹೇಗೆ ರೂಪುಗೊಂಡಿತು? ನಮ್ಮದು ಅಸಮಾನತೆಯನ್ನಾಧರಿಸಿದ ಸಮಾಜ, ಸಮಾನತೆಯ ಆಶಯವನ್ನುಳ್ಳ ಚಳುವಳಿ ಸಾಕಷ್ಟು ಹಿಂದೆಯೇ ಕರ್ನಾಟಕದಲ್ಲಿ ಆಗಿ ಹೋಗಿತ್ತು. ಅದು ಬಸವಣ್ಣರ ನೇತೃತ್ವದಲ್ಲಿ ನಡೆದಂಥ ಶರಣರ ಚಳವಳಿ. ಅದಾದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಸಾಮಾಜಿಕ ಸಮಾಜವಾದಿ ಸಮಾಜದ ಸ್ಥಾಪನೆಯ ಆಶಯವುಳ್ಳ ಸಂವಿಧಾನವನ್ನು ನಾವು ಒಪ್ಪಿಕೊಂಡ ನಂತರವೂ ಕೂಡ ಸಾಮಾಜಿಕ ನ್ಯಾಯ ಇಲ್ಲಿ ಹಗಲುಗನಸಾಗಿದೆಯೇನೋ ಅನ್ನುವಂಥ ಸ್ಥಿತಿ ಇದ್ದಾಗ, ಜೊತೆಗೆ ಲೋಹಿಯ ಕರ್ನಾಟಕದ ರಾಜಕೀಯ ಹಾಗೂ ಕನ್ನಡ ಸಾಹಿತ್ಯದ ಮೇಲೆ ಅಪಾರ ಪ್ರಭಾವ ಬೀರಿದಂಥ ವ್ಯಕ್ತಿಯಾಗಿದ್ದರು. ನಾನು ಎಂ ಎ ಮುಗಿಸಿ ನಮ್ಮೂರಲ್ಲಿ ಇದ್ದಾಗ, ಆವಾಗ ಬಂಡಾಯ ಸಾಹಿತ್ಯ ಸಂಘಟನೆಯ ಚಟುವಟಿಕೆಗಳು ಭಾಳ ಜೋರಾಗಿ ನಡೀತಾ ಇದ್ದವು. ನಮ್ಮೂರಲ್ಲಂತೂ ಭಾಳ ಚುರುಕಾಗಿದ್ವಿ ನಾವು. ಆಗ ಪದ್ಮರಾಜ ದಂಡಾವತಿ, ಈಗೇನು ಪ್ರಜಾವಾಣಿ ಸಹ ಸಂಪಾದಕರಾಗಿದ್ದಾರೆ ಅವರು, ಸತೀಶ್ ಕುಲಕರ್ಣಿ, ಇಂಥವರೆಲ್ಲರೂ ಒಂದು ಬಳಗ ಇತ್ತು. ಆಗ ಆ ಬಂಡಾಯ ಸಾಹಿತ್ಯ ಸಂಘಟನೆಗೆ ಲೋಹಿಯ ಚಿಂತನೆ ಕೂಡ ಒಂದು ಪ್ರೇರಣೆ, ಮುಖ್ಯ ಪ್ರೇರಣೆಯಾಗಿತ್ತು. ಹೀಗಾಗಿ ನಾನು ಲೋಹಿಯಾರ ಬಿಡಿ ಲೇಖನಗಳನ್ನು ಅನುವಾದಿಸಿ ಪ್ರಕಟಿಸ್ತಾ ಇದ್ದೆ. ಹಾಗಾದ್ರೆ ಹೇಳಿ, ಇವತ್ತಿನ ಕಾಲದ ದುರಂತಗಳಿಗೆ ಇವತ್ತು ಧರ್ಮವೇ ತನ್ನ ಅಟ್ಟಹಾಸವನ್ನು ಮೆರಿತಾ ಇರುವಂಥ ಒಂದು ಕಾಲಘಟ್ಟದಲ್ಲಿ ಸಮಾಜವಾದ ಹೇಗೆ ಪರ್ಯಾಯ ಆಗ್ತದೆ? ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಕೂಡಲೇ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಕೂಡ ಹೇಳಿದ್ದು ಒಂದು ಮಾತು ಇಲ್ಲಿ ನೆನಪಿಸ್ಕೋಬೇಕು. ನಮ್ಮ ದೇಶದ ಜ್ವಲಂತ ಸಮಸ್ಯೆಗಳಿಗೆಲ್ಲ ಸಮಾಜವಾದದಲ್ಲಿ ಪರಿಹಾರ ಇದೆ ಅಂತ ಹೇಳಿದರು. ಸಮಾನತೆ ಹಾಗೂ ಸ್ವಾತಂತ್ರ್ಯ ಇರುವೆಡೆ
ಮನುಷ್ಯ ಘನತೆಯಿಂದ ಬದುಕಬಲ್ಲ. ಹೀಗಾಗಿ ಇವತ್ತು ಈ ಜಾಗತೀಕರಣದ ಗುಂಗಿನಲ್ಲಿ ಇರುವಂಥ ಈ ಜಗತ್ತು ಒಳಗೊಳಗೆ ಸಮಾಜವಾದದ ಯಶಸ್ಸನ್ನು ಒಪ್ಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಖಂಡಿತ ಸರ್. ಈಗ ನಿಮ್ಮ ಬಹಳ ಮುಖ್ಯವಾದಂಥ ಕೃತಿಗಳು ಮತ್ತು ಈ ಕಾಲದ ಅಗತ್ಯವೆನ್ನುವಂಥ ರೀತಿಯಲ್ಲಿ ಇವತ್ತಿಗೂ ಪ್ರಸ್ತುತ ಆಗಿರುವಂಥ ಕೃತಿಗಳು ಇಲ್ಲಿ ನಮ್ಮ ಮುಂದೆ ಇದ್ದಾವೆ. ಅಯೋಧ್ಯೆ ಒಂದು ವಿನಾಶಕಾರಿ ವೋಟ್ ಬ್ಯಾಂಕ್ ರಾಜಕೀಯ ಆಗಿರಲಿ, ಅಥವಾ ಹಿಂದೂ ಧರ್ಮ ಮತ್ತು ಹಿಂದೂ ಮುಸಲ್ಮಾನ್ ಸಮಸ್ಯೆ ಅನ್ನುವಂಥದ್ದಾಗಿರಲಿ, ಧರ್ಮವನ್ನೇ ಬಂಡವಾಳ ಮಾಡಿಕೊಂಡಂಥ ಇವತ್ತಿನ ಎಲ್ಲ ವಿನಾಶಕ್ಕೆ ಧರ್ಮನೇ ಮೂಲ ಆಗಿದೆ. ಮುಖ್ಯವಾಗಿ ಇವತ್ತು ನಮ್ಮನ್ನು ಕಾಪಾಡುವಂಥ, ನ್ಯಾಯ ನೀಡುವಂಥ, ಅದರ ನ್ಯಾಯಾಂಗದ ಮುಖ್ಯ ಭಾಗವಾದಂಥ ಪೊಲೀಸರು ಹೇಗೆ ಒಂದು ಕೋಮುವಾದಿ ಮನಸ್ಥಿತಿಯನ್ನು ಒಳಗೆ ಇಟ್ಟುಕೊಂಡು ಏನೆಲ್ಲ ದುರಂತಗಳಿಗೆ ಕಾರಣರಾದರು ಅನ್ನುವಂಥದ್ದು ಒಂದು ಬಹಳ ಗಂಭೀರವಾದಂಥ ವಿಚಾರ ಹೇಳಿ. ಹಾಗಾದರೆ ಬೇಲಿನೇ ಎದ್ದು ಹೊಲ ಮೇಯ್ದರೆ, ನಮ್ಮನ್ನು ಕಾಪಾಡುವಂಥವರೇ ನಮ್ಮನ್ನು ನಾಶ ಮಾಡೋದಾಯ್ತು ಅಂತಂದರೆ ಈ ಕಾಲವನ್ನು ಹೇಗೆ ಎದುರಿಸೋದು? ನೋಡಿ, ಕೋಮು ಗಲಭೆಗಳು ಹಾಗೂ ಭಾರತದ ಪೊಲೀಸರು ಅನ್ನುವ ಕೃತಿ ರಚಿಸಿದ ವಿಭೂತಿ ನಾರಾಯಣ್ ರಾಯ್ ಅವರೇ ಉನ್ನತ ಪೊಲೀಸ್ ಅಧಿಕಾರಿಯಾಗಿದ್ದಂಥವರು. ಅವರು ನಮ್ಮ ಪೊಲೀಸ್ ವ್ಯವಸ್ಥೆಯ ಒಳಗಿನ ಲೋಪದೋಷಗಳ ಅರಿವು ಅವರಿಗೆ ಸಾಕಷ್ಟು ಆಗಿತ್ತು. ಪೊಲೀಸರು ಅಂದ ತಕ್ಷಣವೇ ಇವರು ರಕ್ಕಸರು ಅನ್ನುವ ಭಾವನೆ ಬರಬೇಕಾಗಿಲ್ಲ. ಈ ಪೊಲೀಸ್ ಇಲಾಖೆಯಲ್ಲೂ ಕೂಡ ವಿಭೂತಿ ನಾರಾಯಣ್ ರಾಯ್ ಅವರಂಥ ಮಾನವ ಪ್ರೇಮಿಗಳು ಖಂಡಿತ ಇದ್ದಾರೆ. ಅಂಥವರು ಈ ಪೊಲೀಸ್ ವ್ಯವಸ್ಥೆಯನ್ನು ಹೇಗೆ ಸುಧಾರಿಸಬೇಕು, ಸುಧಾರಣೆ ಹೇಗೆ ತರಬೇಕು, ಈ ಕುರಿತು ಒಂದು ಸಮಗ್ರವಾದ ಅಧ್ಯಯನ ಮಾಡಿದರೆ, ಇದು ಕೇವಲ ಹಿಂದಿ ಭಾಷಿಕರಲ್ಲೇನೆ ಉಳಿಯದೇನೆ ಬೇರೆ ಬೇರೆ ಭಾಷೆಗಳಲ್ಲಿ ಇದರ ಅನುವಾದ ಆದರೆ ಜನತೆ, ಆ ಜನತೆಯ ಪ್ರತಿನಿಧಿಗಳು ಇದನ್ನು ಅರ್ಥ ಮಾಡ್ಕೋಬಲ್ಲರು. ಆಮೇಲೆ ಈ ಪೊಲೀಸ್ ವ್ಯವಸ್ಥೆಯ ಒಳಗಿನ ಲೋಪದೋಷಗಳನ್ನು ನಿವಾರಿಸಲಿಕ್ಕೆ ಎಲ್ಲರೂ ಕೈಜೋಡಿಸಲಿಕ್ಕೆ ಸಾಧ್ಯ ಆಗಬಲ್ಲದು. ಈ ನಿಟ್ಟಿನಲ್ಲಿ ನಾವು ನಿರಾಶಾವಾದಿಗಳು ಆಗಬೇಕಾಗಿಲ್ಲ. ಖಂಡಿತವಾಗಿಯೂ ಪೊಲೀಸರು ನಮ್ಮನ್ನು ರಕ್ಷಿಸಬೇಕಾದಂಥವರು. ಅಂಥವರೇ ದೌರ್ಜನ್ಯ ಎಸಗುವಂಥ ಪ್ರಸಂಗಗಳು ನಡೀತಾವೆ. ಇದನ್ನು ನಾನಲ್ಲ, ಒಬ್ಬ ಉನ್ನತ ಪೊಲೀಸ್ ಅಧಿಕಾರಿನೇ ತಮ್ಮ ಸಮಗ್ರವಾದ ತನಿಖೆಯ ಮೂಲಕ, ಅಧ್ಯಯನದ ಮೂಲಕ, ಅನುಭವದ ಮೂಲಕ ಹೇಳ್ಕೊಂಡಿದ್ದು. ಹೀಗಾಗಿ ಸಮಸ್ಯೆ ಇದ್ದಾವೆ ಅಂದಮೇಲೆ ಅವನ್ನು ಪರಿಹರಿಸಲಿಕ್ಕೆ ಎಲ್ಲರೂ ಇತ್ಯಾತ್ಮಕವಾದ ರೀತಿಯಲ್ಲಿ ಯೋಚನೆ ಮಾಡಬೇಕು. ಆ ರೀತಿ ಕ್ರಮಗಳನ್ನು ಸರ್ಕಾರನೂ ಕೈಗೊಳ್ಳಬೇಕು. ಇಂಡಿಯಾದ ಚರಿತ್ರೆಯಲ್ಲಿ ದೇಶ ವಿಭಜನೆ ಒಂದು ಕರಾಳ ಅಧ್ಯಾಯ. ಸಾದತ್ ಹಸನ್ ಮಂಟೋ ಆಗಿರಲಿ, ಸಾಹಿರ್ ಲೋಧಿಯಾನಿವೇ ಆಗಿರಲಿ, ಮತ್ತು ನಿಮ್ಮ ನೆಚ್ಚಿನ ಲೇಖಕಿ ಅಮೃತ ಪ್ರೀತಮ್ ಆಗಲಿ, ಈ ದೇಶ ವಿಭಜನೆಯನ್ನು ನೋವನ್ನು ಸಂಕಟವನ್ನು ಸ್ವತಃ ಅನುಭವಿಸಿದವರು ಹೇಳಿ, ಈ ಕೃತಿಗಳನ್ನು ಕಟ್ಟಿಕೊಡುವುದಕ್ಕೆ ನಿಮಗೆ ಇದ್ದಂಥ ಮೂಲವಾದಂಥ ಪ್ರೇರಣೆ ಏನು? ನೋಡ್ರಿ, ನಾನು ಆರಂಭದೊಳಗಿನ ಹೇಳಿದೆ, ಈ ದೇಶ ಧರ್ಮದ ಆಧಾರದಲ್ಲಿ ಒಡೆದದ್ದು ಒಂದು ದುರಂತನೇ. ಬಹುಶಃ ಇಂಥ ನಿದರ್ಶನ ಜಗತ್ತಿನ ಯಾವ ಎಲ್ಲೇ ಆಗಲಿ ನಮಗೆ ಕಾಣಸಿಗೋದಿಲ್ಲ. ಈ ಮತಾಂಧರು ಈ ದೇಶವನ್ನು ಒಡೆಯಲಿಕ್ಕೆ ಧರ್ಮವನ್ನು ಬಳಸ್ಕೊಂಡಂತೇನೆ ಭಾಷೆಯನ್ನೂ ಕೂಡ ಬಳಸ್ಕೊಂಡದ್ದು ಬಹಳ ಖೇದದ ಸಂಗತಿ. ಹಿಂದೂಗಳ ಭಾಷೆ ಹಿಂದಿ ಅಂತ, ಮುಸಲ್ಮಾನರ ಭಾಷೆ ಉರ್ದು ಅಂತ ಬಿಂಬಿಸಿ, ಆ ಮೂಲಕವೂ ಕೂಡ ಈ ದೇಶವನ್ನು ಒಡೆಯಲಿಕ್ಕೆ, ಮನುಷ್ಯ ಮನುಷ್ಯರನ್ನು ನಡುವ ಒಂದು ಅಭೇದ್ಯ ಗೋಡೆಯನ್ನು ನಿರ್ಮಿಸಲಿಕ್ಕೆ ಪ್ರಯತ್ನಪಟ್ಟರು. ನಾನು ಈ ಹಿಂದೆ ಒಂದು ಸ್ವಲ್ಪ ನಿಲ್ಲಿಸಿಬಿಟ್ಟಿದ್ದೆ. ಏನಂತಂದರೆ, ಈ ಸಾಹಿಬ್ ಲುಧಿಯಾನಿ ಬಗ್ಗೆ ಮಾತಾಡ್ತೇನೆ. ಯಾವಾಗ ಈ ಮತಾಂಧರು ಈ ರೀತಿಯ ಒಂದು ಸಮೂಹ ಸಂಧಿಯನ್ನು ನಿರ್ಮಿಸಲಿಕ್ಕೆ ಪ್ರಯತ್ನಿಸಿದಾಗ, ಪಂಜಾಬಿನ ಅಮೃತಸರ್ ಬಳಿ
ಆದರ್ಶವಾದಿ ಸಿಖ್ ಯುವಕ ಯುವತಿಯರೆಲ್ಲ ಸೇರಿಕೊಂಡು ಒಂದು ಆದರ್ಶ ನಗರ ಪ್ರೀತ್ ನಗರ್ ಕಟ್ಟಿದ್ರು. ಅಲ್ಲಿ ಜಾತಿ ಧರ್ಮ ಭಾಷೆಯ ಗೋಡೆಗಳನ್ನು ಮೀರಿ ಸಮಾನತೆಯನ್ನು ಆಧರಿಸಿದ ಸಮಾಜದ ಕನಸು ಕಂಡ ಯುವಕ ಯುವತಿಯರು ಅಲ್ಲಿ ಕನಸು ಕಾಣತೊಡಗಿದ್ರು. ಆ ಪ್ರೀತ್ ನಗರದಿಂದ ಪ್ರೀತ್ ಲಡಿ ಅಂತ ಒಂದು ಪತ್ರಿಕೆ ಹೊರಡ್ತಾ ಇತ್ತು. ಹಿಂದಿ ಉರ್ದುವಿನಲ್ಲಿ ಆ ಪತ್ರಿಕೆ ಬರ್ತಾ ಇತ್ತು. ಆ ಪತ್ರಿಕೆಯ ಸಂಪಾದಕರಾಗಿ ಸಾಹಿಲ್ ಲುಧಿಯಾನ್ವಿ ಕೂಡ ಕೆಲಸ ಮಾಡಿದ್ರು. ಆ ಪ್ರೀತ್ ನಗರದಲ್ಲೇನೆ ಸಾಹಿಲ್ ಲುಧಿಯಾನ್ವಿ ಅಮೃತಾ ಪ್ರೀತಮ್ ಅವರ ಭೇಟಿಯಾಗ್ತಾರೆ. ಬಹಳ ಚಿಕ್ಕ ವಯಸ್ಸಿನಲ್ಲೇನೆ ಅಮೃತಾ ಪ್ರೀತಮ್ ಅವರ ಮನೆಯಲ್ಲಿ ಅತಿಥಿಗಳಾಗಿ ಬರ್ತಾ ಇದ್ದಂಥ ಮುಸಲ್ಮಾನರಿಗೆ ಪ್ರತ್ಯೇಕವಾದ ಲೋಟಗಳಲ್ಲಿ ಹಾಲನ್ನು ಲಸ್ಸಿಯನ್ನು ಕೊಡ್ತಾ ಇದ್ರು. ಆ ಅತಿಥಿಗಳು ಹೊರಟು ಹೋದ್ಮೇಲೆ ಆ ಲೋಟಗಳನ್ನು ಬೂರದ ಒಂದು ಕಪಾಟಿನ ಒಂದು ಕಾಜಿನ ಕಪಾಟಿನ ಒಂದು ಮೂಲೆಯಲ್ಲಿ ಇಟ್ಟುಬಿಡ್ತಿದ್ರು. ಇದು ಪುಟ್ಟ ಬಾಲಕಿ ಅಮೃತಾ ಅವರ ಗಮನಕ್ಕೆ ಬರ್ತದೆ. ಅಜ್ಜಿ ಅಮೃತಾ ಪ್ರೀತಮ್ ಅವರ ಅಜ್ಜಿ ಬಹಳ ಸಂಪ್ರದಾಯವಾದಿಯಾಗಿದ್ದರು. ಅಜ್ಜಿ ನಾನು ಇವತ್ತು ಹಾಲು ಕುಡಿದ್ರೆ ಆ ಮೂಲೆಯಾಗಿರುವಂಥ ಲೋಟದಲ್ಲಿ ನಾನು ಕುಡಿತೀನಿ ಅಂತ ಹಠ ಮಾಡ್ತಾಳೆ. ಇಲ್ಲ ಅದು ನಾವು ಬಳಸುವಂಥದ್ದು ಲೋಟ ಅಲ್ಲ, ಮನೆಗೆ ಬರುವಂಥ ಮುಸಲ್ಮಾನ ಅತಿಥಿಗಳಿಗೆ ಮಾತ್ರ ಆ ಲೋಟದಲ್ಲಿ ನಾವು ಹಾಲು ಕೊಡ್ತೀವಿ, ಇಲ್ಲ ಲಸ್ಸಿ ಕೊಡ್ತೀವಿ ನಿನಗಲ್ಲ, ಇಲ್ಲ ನಾನು ಕುಡಿದ್ರೆ ಅದೇ ಲೋಟದಲ್ಲಿ ಹಾಲು ಕುಡಿಯೋಳು ಅಂತ ಹಠ ಮಾಡಿ ಒಂದು ರೀತಿ ಅನ್ನಸತ್ಯಾಗ್ರಹ ಮಾಡಿದಾಗ ಅಮೃತ ಅವರ ತಂದೆ ಮಧ್ಯಪ್ರವೇಶ ಮಾಡಿ ಆವಾಗ ಆ ಅನ್ನಸತ್ಯಾಗ್ರಹಕ್ಕೆ ಒಂದು ಹಾಲು ಕುಡಿಸಿ ಅವತ್ತಿನ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಹಿಂಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅಮೃತ ಅವರಿಗೆ ಈ ಒಂದು ಕಹಿ ಅನುಭವ ಆದ ಮೇಲೆ ಅವತ್ತೇ ಅವರು ಒಂದು ರೀತಿ ಪಣ ತೊಡ್ತಾರೆ. ಏನಂದರೆ ತನ್ನ ಮನೆಯಲ್ಲಿ ಯಾವ ಧರ್ಮದ ವ್ಯಕ್ತಿಯ ಬಗ್ಗೆ ಈ ರೀತಿಯ ಭೇದ ಭಾವ ಒಳಗೊಳಗೆ ದ್ವೇಷ ಮಾಡ್ತಾರೋ ಅಂಥ ವ್ಯಕ್ತಿಯನ್ನೇ ನಾನು ಪ್ರೀತಿಸಿ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ಅದು ಸಾಧ್ಯ ಆದದ್ದು ಕೊನೆಗೆ ಅದೇ ಪ್ರೀತ್ ನಗರದಲ್ಲಿ. ಹೀಗಾಗಿ ನನಗೆ ನಾನು ಶುರು ಮಾಡಿದ್ದು ತು ಹಿಂದೂ ಬನೇಗ ನ ಮುಸಲ್ಮಾನ ಬನೇಗ ಆ ಹಾಡಿನಿಂದ ಶುರು ಮಾಡಿ 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 ಕೊನೆಗೆ ನಾನು ತಲುಪಿದ್ದು ಪ್ರೀತ್ ನಗರ. ಆ ಪ್ರೀತ್ ನಗರದಲ್ಲಿ ನಮ್ಮ ಮಧ್ಯದ ಅಂದಿನ ಇಬ್ಬರು ಶ್ರೇಷ್ಠ ಸಾಹಿತಿಗಳ ಪ್ರೇಮ ಕಥೆಯನ್ನು ನಾನು ಕಟ್ಟಿಕೊಡಬೇಕು ಅಂತ ಅನಿಸಿ ಪ್ರೇಮ ಲೋಕದ ಮಾಯಾವಿ ಅಂತ ಒಂದು ಕೃತಿ ನಾನು ರಚಿಸಿದ್ದೆ. ಆ ಕೃತಿ ರಚನೆಯ ಕಾಲದಲ್ಲೇ ನಾನು ಹಲವಾರು ಜನರನ್ನು ಸಂಪರ್ಕಿಸಿದ್ದೆ. ಅಂದರೆ 1947 ಆಚೆ ಈಚೆಗಿನ ಅಂದಿನ ತವಕ ತಲ್ಲಣಗಳನ್ನೆಲ್ಲ ಅನುಭವಿಸಿದಂಥ ಪ್ರಮುಖ ವ್ಯಕ್ತಿಗಳಿದ್ರು. ಗೋಪಾಲ್ ಮಿತ್ತಲ್ ಅಂತಿದ್ರು, ಸೋಮಾನಂದ್ ಅಂತಿದ್ರು, ಅವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ. ಆಮೇಲೆ ಅದೇ ಪ್ರೀತ್ ನಗರದಲ್ಲಿ 80 ವರ್ಷ ಕೆಲಸ ಮಾಡಿದಂಥ ಉರ್ದು ಹಿಂದಿಯ ಶ್ರೇಷ್ಠ ಸಾಹಿತಿ ಉಪೇಂದ್ರನಾಥ್ ಅಶ್ಕರ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಹಿಂಗೆ ಅಂಬಿಕಾ ಪ್ರೀತಮ್ ಅವರ ಆತ್ಮಚರಿತ್ರೆಯನ್ನು ಕೂಡ ನಾನು ಒಂದು ಆಕರ ಗ್ರಂಥವನ್ನಾಗಿ ಬಳಸಿಕೊಂಡಿದ್ದೆ. ಮುಂದೆ ಈ ಆತ್ಮಕಥೆಯನ್ನು ಕೂಡ ನಾನು ಕನ್ನಡಕ್ಕೆ ತರಲೇಬೇಕು ಅಂತ ತೀರ್ಮಾನಿಸಿ ಕೊನೆಗೆ ಅದನ್ನು ಕೂಡ ನಾನು ಅನುವಾದ ಮಾಡಿದ್ದೆ. ತುಂಬ ಅರ್ಥಪೂರ್ಣವಾದಂಥ ಬದುಕು ಸರ್ ನಿಮ್ಮದು. ಇಂಥ ಒಬ್ಬ ದೊಡ್ಡ ದೇಶದ ಅನುವಾದ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಂಥ ತಾವು ಇವತ್ತು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಏನೋ ಹಾಲು ಮಾರುತ್ತಾನೋ ಅಥವಾ ಪೇಪರ್ಗಳನ್ನು ಏಜೆಂಟ್ ಆಗಿನೋ LIC ಏಜೆಂಟ್ ಆಗಿನೋ ಮಕ್ಕಳಿಗೆ ಟ್ಯೂಷನ್ ಹೇಳ್ತಾನೋ ಈ ಥರದ ಒಂದು ಸಾಮಾನ್ಯ ಸಹಜ ಬದುಕನ್ನು ಬದುಕ್ತಾ ಇದ್ದೀರಿ ಹೇಳಿ, ತಮಗೆ ಈ ಕ್ಷಣಕ್ಕೆ ಏನು ಅನಿಸ್ತದೆ? ಏನು ಅನಿಸೋದಿಲ್ಲ, ನಾನು ಸುಖವಾಗಿದ್ದೀನಿ, ಸಂತೃಪ್ತವಾಗಿದ್ದೀನಿ. ನನ್ನ ಸಹಪಾಠಿಗಳು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಎಷ್ಟೋ ಜನ ಕಾಲೇಜ್ ಪ್ರೊಫೆಸರ್ ಆಗಿ ರಿಟೈರ್ ಆಗಿದ್ದಾರೆ, ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿದ್ದಾರೆ, ಉನ್ನತ ಸರ್ಕಾರಿ ಹುದ್ದೆಗಳಿದ್ದಾರೆ,
ನನಗೆ ಅದ್ಯಾವುದು ಸಿಗಲಿಲ್ಲ ಅಂತ ನಾ ಎಂದೂ ತಲೆ ಕೆಡಿಸ್ಕೊಂಡವನಲ್ಲ. ಆಮೇಲೆ ನನಗೆ ನನ್ನ ಸ್ವಭಾವನೇ ಅಂಥದ್ದು, ಯಾರಿಗೂ ಡೊಗ್ಗು ಸಲಾಮ್ ಹೊಡೆದು ಬದುಕಿದವನೇ ಅಲ್ಲ ನಾನು. ನನಗೆ ಎಲ್ಲಿ ಯಾವ ಕೆಲಸದಲ್ಲಿ ಎಷ್ಟು ಕಾಲ ನನಗೆ ಖುಷಿ ಕೊಡ್ತೈತೆ ಆ ಕೆಲಸದಲ್ಲಿ ನಾನು ಮುಂದುವರಿಯೋ, ಯಾವಾಗ ಆ ಕೆಲಸ ನನಗೆ ಖುಷಿ ಕೊಡೋದಿಲ್ಲ ಅಂದ್ರೆ ಬಿಟ್ಟು ಬಿಡ್ತಿದ್ದೆ. ಖಂಡಿತ ಸರ್, ಈಗ ಆತ್ಮಕಥೆಗಳ ಬಗ್ಗೆ ತಮಗೆ ತುಂಬ ಪ್ರೀತಿ, ಹಾಗಾದ್ರೆ ತಮ್ಮ ಒಂದು ಕೆಲವು ಈಗಾಗಲೇ ಕೆಲವು ಪುಟಗಳು ಕೂಡ ಆತ್ಮಕಥೆಯ ರೂಪದಲ್ಲಿ ಬಂದಿದ್ದಾವೆ. ನಿಮ್ಮ ಬದುಕು ಕೂಡ ತುಂಬಾನೇ ಅರ್ಥಪೂರ್ಣವಾದಂತಹ ಬದುಕು. ಆ ಬದುಕನ್ನು ಕಟ್ಟಿಕೊಡುವ ಕೊಡುವುದರ ಭಾಗವಾಗಿ ತಮ್ಮಿಂದ ತಮ್ಮ ಆತ್ಮಕಥನವನ್ನ ನಾವು ನಿರೀಕ್ಷೆ ಮಾಡಬಹುದಾ? ಹಾ, ಆತ್ಮಕಥೆ ಯಾರು ಬರೀಬೇಕು ಅನ್ನೋದು ನನಗೆ ಗೊತ್ತಿದೆ. ಯಾಕಂದ್ರೆ ನಾನು ಒಂದು ಒಳ್ಳೆ ಆತ್ಮಕಥೆ ಅಂದುಕೊಂಡದ್ದು ಶಿವರಾಮ ಕಾರಂತರ ಹುಚ್ಚು ಮನಸ್ಸಿನ ಹತ್ತು ಮುಖಗಳು, ರಸೀದಿ ತಿಕ್ಕೀಟು, ಆಮೇಲೆ ಬಹಳ ಉತ್ಕೃಷ್ಟವಾದಂಥ ಜೀವನ ಚರಿತ್ರೆ ಅಂದರೆ ಮುನ್ಷಿ ಪ್ರೇಮಚಂದ್ರ ಜೀವನ ಚರಿತ್ರೆ, ಅವರ ಮಗನೇ ಬರೆದದ್ದು, ಆ ಕಾರಣಕ್ಕೂ ಬಹಳ ವಿಶಿಷ್ಟವಾದಂಥದ್ದು ಕಲಂ ಕ ಸಿಪಾಹಿ ಅಂತ. ಹಿಂಗೆ ಆತ್ಮಚರಿತ್ರೆ ಜೀವನ ಚರಿತ್ರೆ ಯಾರು ಬರೀತಾರೋ ಅನ್ನೋದು ನನಗೆ ಗೊತ್ತದೆ. ಆದಾಗ್ಯೂ ಕೂಡ ನೀವು ಈಗ ಪ್ರಸ್ತಾಪ ಮಾಡಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಯಾಕೆ ತನ್ನ ಅನುಭವದ ವಿಶಿಷ್ಟವಾದ ಅನುಭವಗಳನ್ನಾದರೂ ಇದ್ರೆ ಅದನ್ನು ದಾಖಲೆ ಮಾಡೋದು ತಪ್ಪೇನಿಲ್ಲ. ಹಂಗೆ ಈಗಾಗಲೇ ನಾನು ಒಂದು ಎರಡು ಮೂರು ಲೇಖನಗಳನ್ನು ಬರೆದೀನಿ, ಬಹುಶಾವು ಆಟೋಬಯೋಗ್ರಾಫಿಕಲ್ ಸ್ಕೆಚ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ನಾನು ಮುಂದುವರಿಸಬೇಕು ಅಂತೂ ಮನಸ್ಸಿದೆ ನನಗೆ, ಖಂಡಿತ ಇದೆ. ನಾನು ಆ ನಿಟ್ಟಲ್ಲಿ ಯೋಚನೆ ಮಾಡಾಗತ್ತೀನಿ, ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಾಗಿತ್ತು. ಆದರೆ ಒಂದು ನನಗೆ ಸದಾ ನೆನಪಿಟ್ಕೊಂಡದ್ದು ಏನು ಅಂತಂದರೆ, ನಾನೆಂದು ಸಾಹಿತಿ ಅಂತಲೋ ವಿದ್ವಾಂಸ ಅಂತಲೋ ಅಂಥ ಯಾವ ಭ್ರಮೆಯೂ ಇಲ್ಲ. ನಾನು ಬರವಣಿಗೆಗೆ ತೊಡಗಿದ್ದು ಆಕಸ್ಮಿಕವಾಗಿ ಅಂತ ಹೇಳೋದಕ್ಕಿಂತ ನನ್ನ ಜೀವನದ ಒಂದು ಹಂತದಲ್ಲಿ ಬರವಣಿಗೆ ಅನಿವಾರ್ಯ ಆಗಿತ್ತು, ಬರವಣಿಗೆ ಶುರು ಮಾಡಿದೆ. ಅದರಲ್ಲೂ ಹೆಚ್ಚಾಗಿ ನಾನು ಅನುವಾದ ಮಾಡಿದ್ದು, ಅನುವಾದ ಅಂದರೆ ಮೂಗು ಮುರಿಯುವಂಥ ಕಾಲದಲ್ಲೂ ಕೂಡ ನಾನು ಅನುವಾದವನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ. ಇನ್ನು ಆತ್ಮಚರಿತ್ರೆ ಖಂಡಿತ ಆ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ಅರ್ಥಪೂರ್ಣವಾದಂಥ ಕ್ಷಣಗಳನ್ನು ಇವತ್ತು ನಾವು ನಿಮ್ಮೊಂದಿಗೆ ಕಳೆದಿದ್ದೇವೆ. ಕರ್ನಾಟಕದ ಎಲ್ಲ ವೀಕ್ಷಕರ ಪರವಾಗಿ, ಬೆಂಗಳೂರು ದೂರದರ್ಶನದ ಪರವಾಗಿ ತಮಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ದೂರದರ್ಶನದವರಿಗೂ ಹಾಗೂ ದೂರದರ್ಶನದ ವೀಕ್ಷಕರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ.